ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅನ್ ಮನಿ ಬ್ರೋ ಚಾನಲ್. ಇವತ್ತು October 19th, ಇಲ್ಲಿ ನೋಡ್ತಾ ಇರೋದು ಬ್ಯಾಂಕ್ ನಿಫ್ಟಿ 237 points, ನಿಫ್ಟಿ 81 points ಗ್ಯಾಪ್ ಅಪ್ ಓಪನ್ ಆಗ್ತಾ ಇದೆ. ಸೊ ಮಾರ್ಕೆಟ್ ಗ್ಯಾಪ್ ಓಪನ್ ಆಗ್ತಾಯಿದೆ. ಲೆಟ್ ಸಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಿನ್ನೆ ನಾನು ಮಾರ್ನಿಂಗ್ ಸ್ಟ್ರಾಟಜಿಯಲ್ಲಿ ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೆ, ಒರಾಕಲ್ ಫಿನಾನ್ಸ್ ಸರ್ವಿಸ್ ಸಾಫ್ಟ್ವೇರ್ ಲಿಮಿಟೆಡ್. ಫಸ್ಟ್ ಕ್ಯಾಂಡಲ್ ನೋಡಿ, 2955 ಎಂಟ್ರಿ ಇತ್ತು, ಸ್ಟಾಪ್ ಲಾಸ್ 2940, ಮೀನ್ಸ್ 15 points ಸ್ಟಾಪ್ ಲಾಸ್ ಇತ್ತು. ಸೊ ಹೈ ಬಂದುಬಿಟ್ಟು 2978. ನಮ್ಮದು 1:1 ಟಾರ್ಗೆಟ್ ಬಂದುಬಿಟ್ಟು ಮಾರ್ನಿಂಗ್ ಸ್ಟ್ರಾಟಜಿ ಇದು, 2955 ಎಂಟ್ರಿ ಆದರೆ 2970 ಟಾರ್ಗೆಟ್. ಸೊ 942 ಟಾರ್ಗೆಟ್ ರೀಚ್ ಆಗಿತ್ತು. ಸೊ ಅದ್ರ ಮೇಲೆ ಕೂಡ ಹೋಗಿತ್ತು 8 points. ಸೊ ಅದಾದಮೇಲೆ ರಿವರ್ಸಲ್ ಆಯಿತು, ಟ್ರೈಲ್ ಮಾಡಿದರೆ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಗಿರುತ್ತೆ. ಸೊ ಪ್ರಾಫಿಟಲ್ಲೇ ಕ್ಲೋಸ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ಇವತ್ತು ಕೂಡ ಏನಾದರೂ ಮಾರ್ನಿಂಗ್ ಸ್ಟ್ರಾಟಜಿ ಸಿಕ್ಕರೆ ನಾನು ಅಥವಾ ಯಾವುದಾದ್ರೂ ಪ್ಯಾಟರ್ನ್ ಫಾರ್ಮ್ ಆದರೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ನೀವಿನ್ನೂ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು. ನಾನು ಕಾಲ್ಸ್ ಕೊಡಲ್ಲ, ಜಸ್ಟ್ ಚಾರ್ಟ್ ಶೇರ್ ಮಾಡ್ತೀನಿ ಅಷ್ಟೆ. ನಿನ್ನೆ ಬ್ಯಾಂಕ್ ನಿಫ್ಟಿ ಸೈಡ್ ವೇಸಲ್ಲೇ ಇತ್ತು, ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು. ಇವತ್ತು ಕೂಡ ಗ್ಯಾಪ್ ಅಪ್ ಓಪನ್ ಆಗಿ ಸೈಡ್ ವೇಸ್ ಇರುತ್ತಾ ಅಥವಾ ಡೌನ್ ಸೈಡ್ ಬರುತ್ತಾ, ಲೆಟ್ ಸಿ. ಇವತ್ತು ಕೂಡ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ ಅನಿಸ್ತಾ ಇದೆ. ನಾನು ಸ್ಟಾಕ್ಸಲ್ಲಿ ನೋಡ್ತೀನಿ ಇನ್ಸ್ಟೆಡ್ ಆಫ್ ಬ್ಯಾಂಕ್ ನಿಫ್ಟಿ. ಐದು ಕ್ವಾಂಟಿಟಿ ಬೈ ಮಾಡ್ತಾಯಿದ್ದೀನಿ, ಡಿಕ್ಸಾನ್ ಟೆಕ್ನಾಲಜೀಸ್. ಸ್ಟಾಪ್ ಲಾಸ್ 4-2. ಪೇಜ್ ಇಂಡಸ್ಟ್ರೀಸಲ್ಲಿ ಜಸ್ಟ್ 1 quantity ಬೈ ಮಾಡ್ತಿದ್ದೀನಿ. ಸ್ಟಾಪ್ ಲಾಸ್ 52,186. ನೀವು ನೋಡ್ತಾ ಇರ್ಬೋದು ಇವೆರಡು ಕೂಡ ಪೇಜ್ ಇಂಡಸ್ಟ್ರೀಸ್ ಹಾಗೂ ಡಿಕ್ಸಾನ್ ಟೆಕ್ನಾಲಜೀಸ್ ಎರಡು ಕೂಡ ಮಾರ್ನಿಂಗ್ ಸ್ಟ್ರಾಟಜಿ ಪ್ರಕಾರ ತೊಗೊಂಡಿದ್ದೀನಿ. ಇದು ನಾನು ಗ್ರೂಪಲ್ಲಿ ಶೇರ್ ಮಾಡಲಿಲ್ಲ, ಬಿಕಾಸ್ ಇದು ಪೇಜ್ ಇಂಡಸ್ಟ್ರೀಸ್ 52,000 rupees ಸ್ಟಾಕ್ ಪ್ರೈಸ್ ಇತ್ತು, ಡಿಕ್ಸಾನ್ ಟೆಕ್ನಾಲಜೀಸ್ 4,000 ಮೇಲೆ ಇತ್ತು. ನಿಮಗೆ ಸ್ಟಾಪ್ ಲಾಸ್ ಮೇಂಟೈನ್ ಮಾಡೋಕ್ಕೆ ಪ್ರಾಪರ್ ಬರ್ತಾ ಇಲ್ವಾ ಅಂದ್ಬಿಟ್ಟು ಯಾಕೆ ರಿಸ್ಕ್ ಅಂದ್ಬಿಟ್ಟು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಲಿಲ್ಲ. ಬಟ್ ಇವತ್ತು ಬೇರೆ ಏನಾದರೂ ಬೇರೆ ಕಡೆ ಕಡಿಮೆ ಪ್ರೈಸ್ ಸ್ಟಾಕ್ಸಲ್ಲಿ ಸಿಕ್ಕರೆ ನಾನು ಶೇರ್ ಮಾಡ್ತೀನಿ. ಈ ಥರ ಕಾಸ್ಟ್ಲಿ ಸ್ಟಾಕ್ ಕೂಡ ಸಿಕ್ಕರೆ ಕೂಡ ಶೇರ್ ಮಾಡಿ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ಸೋ ದಟ್ ನಾನು ಕಾಸ್ಟ್ಲಿ ಸ್ಟಾಕ್ಸ್ ಕೂಡ ಶೇರ್ ಮಾಡ್ತೀನಿ.
ಇಲ್ಲಿ ಜಸ್ಟ್ ನೋಡಿ ಒಂದೇ ಒಂದು ಕ್ವಾಂಟಿಟಿ ತೊಗೊಂಡಿದ್ದೀನಿ, ಸಿಂಗಲ್ ಕ್ವಾಂಟಿಟಿ, ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಕೂಡ ಪ್ರಾಫಿಟ್ ಮಾಡ್ಬೋದು ಅಂತ ತೋರಿಸೋದಕ್ಕೋಸ್ಕರ ನಾನು ನಿಮಗೆ ಜಸ್ಟ್ ಒಂದು ಕ್ವಾಂಟಿಟಿ ನೋಡ್ತಾ ಇರ್ಬೋದು. ಒಂದೇ ಕ್ವಾಂಟಿಟಿ ತೊಗೊಂಡಿದ್ದೀನಿ, 250 ಪ್ಲಸ್ ಪ್ರಾಫಿಟ್ ಬರ್ತಾ ಇದೆ. ಡಿಕ್ಸಾನ್ ಟೆಕ್ನಾಲಜೀಸಲ್ಲಿ ಓನ್ಲಿ 5 ಕ್ವಾಂಟಿಟಿ ತೊಗೊಂಡಿದ್ದೀನಿ, ರೈಟ್? ಸೊ ಲೆಟ್ಸ್ ಸಿ ಇವೆರಡು ಕೂಡ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅಂತ. ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಲಿಲ್ಲ, ಬಿಕಾಸ್ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಒಂದು ಡೈರೆಕ್ಷನಲ್ ವ್ಯೂ ಸಿಗಲಿಲ್ಲ, ಕಾಣಿಸ್ಲಿಲ್ಲ. ಅದಕ್ಕೋಸ್ಕರ ನಾನು ಸ್ಟಾಕ್ಸಲ್ಲಿ ಎರಡರೂ ಕೂಡ ಕಡಿಮೆ ಅಮೌಂಟಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮಾರ್ನಿಂಗ್ 10:22 ಆಗ್ತಾ ಇದೆ, ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್. ಸೊ ನನಗೆ ಟ್ರೇಡ್ ಮಾಡೋಕ್ಕೆ ಮನಸ್ಸಿಲ್ಲ, ಸೊ ಬೇರೆ ಕೆಲಸ ಇದರಿಂದ ನಾನು ಹೋಗ್ತಾ ಇದ್ದೀನಿ. ನಿಫ್ಟಿ ಸ್ವಲ್ಪ ಬ್ರೇಕ್ಔಟ್ ಕೊಡ್ತಾ ಇದೆ, ಬಟ್ ಈ ಥರ ಮಾರ್ಕೆಟಲ್ಲಿ ಟ್ರೇಡಿಂಗ್ ರಿಸ್ಕಿ ಆಗಿರುತ್ತೆ. ಆದರೆ ನಾನು ಮಾರ್ನಿಂಗ್ ಸ್ಟ್ರಾಟಜಿಯಲ್ಲಿ ಎರಡು ಟ್ರೇಡ್ ತೊಗೊಂಡೆ, ಪೇಜ್ ಇಂಡಸ್ಟ್ರೀಸ್ 300 ಪ್ಲಸ್ ಪ್ರಾಫಿಟ್ ಕೊಡ್ತಾ ಇದೆ, ಡಿಕ್ಸಾನ್ ಅಷ್ಟಕ್ಕಷ್ಟೇ ಇದೆ, ಮೊಮೆಂಟಮ್ ಇಲ್ಲ. ಸೊ ನಾನು ಟ್ರೇಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ. ಸೊ ನೋ ಲಾಸ್ ನೋ ಪ್ರಾಫಿಟಲ್ಲಿ ಡಿಕ್ಸಾನ್ ಟೆಕ್ನಾಲಜೀಸ್ ಕ್ಲೋಸ್ ಮಾಡ್ತಾ ಇದ್ದೀನಿ, ಅದು ಕೂಡ 27 ರುಪೀಸ್ ಪ್ರಾಫಿಟ್. ಪೇಜ್ ಇಂಡಸ್ಟ್ರೀಸ್ 279 ತೋರಿಸ್ತಾ ಇದೆ. ಸೊ ನಿಮ್ಮ ಕೂಡ ಈ ರೀತಿ ಮಾರ್ನಿಂಗ್ ಸ್ಟ್ರಾಟಜೀಸ್ ಟೆಲಿಗ್ರಾಮಲ್ಲಿ ಶೇರ್ ಮಾಡಬೇಕಂದ್ರೆ ಕಮೆಂಟಲ್ಲಿ ಶೇರ್ ಅಂತ ಕಮೆಂಟ್ ಮಾಡಿ, ಸೊ ದಟ್ ನಾನು ಕಾಸ್ಟ್ಲಿ ಸ್ಟಾಕ್ಸ್ ಆದರೂ ಕೂಡ ನಾನು ಶೇರ್ ಮಾಡ್ತೀನಿ. ಇವತ್ತು ಇದು ಎರಡು ಕೂಡ ಸಿಕ್ಕು, ಕಡಿಮೆ ಪ್ರೈಸಲ್ಲಿ ಸಿಗಲಿಲ್ಲ, ಎರಡು ಕೂಡ ಸಿಕ್ಕರೂ ಕೂಡ ಕಾಸ್ಟ್ಲಿ ಸ್ಟಾಕ್ಸ್ ಇತ್ತು. ಅದಕ್ಕೋಸ್ಕರ ನಾನು ರಿಸ್ಕ್ ತೊಗೋತಿರೋ ಇಲ್ವೋ ಅಂತ ಬಿಟ್ಟು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಲಿಲ್ಲ. ನೀವು ಶೇರ್ ಮಾಡುವೆ ಅಂದರೆ ಕಮೆಂಟಲ್ಲಿ ಶೇರ್ ಅಂತ ಕಮೆಂಟ್ ಮಾಡಿ, ಸೊ ನಾನು ಶೇರ್ ಮಾಡ್ತೀನಿ. 279 ಕ್ಲೋಸ್ ಮಾಡ್ತಾರೆ. ಸೊ ಎರಡು ಕೂಡ ಪ್ರಾಫಿಟಲ್ಲೇ ಕ್ಲೋಸ್ ಮಾಡಿದ್ದೀನಿ. ಸೊ ನನಗೆ ಸ್ವಲ್ಪ ಪರ್ಸನಲ್ ಕೆಲಸದಿಂದ ನಾನು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.